ಬೆಳಗಾವಿ ಜಿಲ್ಲೆ ಹುಕ್ಕೇರಿ ನಗರದಲ್ಲಿ ಪ್ರತಿ ವರ್ಷ ನಡೆಯುವ ದಸರಾ ಉತ್ಸವದಲ್ಲಿ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಕೊಡಮಾಡುವ ಪ್ರಸಿದ್ಧ ಪ್ರಶಸ್ತಿ ರೇಣುಕಶ್ರೀ ಪ್ರಶಸ್ತಿ ಹಾಗೂ ಡಾಕ್ಟರ್ ಸರ್ಜನ್ ನಾಗ್ಲೋಟಿಮಠ್ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿತ್ತು. ಕೊರೋನಾ ಹಿನ್ನೆಲೆಯಲ್ಲಿ ಈ ವರ್ಷ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಿಲ್ಲ ಎಂದು ಹುಕ್ಕೇರಿ ಗುರುಶಾಂತೇಶ್ವರ ಹಿರೇಮಠದ ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳು ಹೇಳಿದರು. ಪಟ್ಟಣದ ಗುರುಶಾಂತೇಶ್ವರ ಹಿರೇಮಠದಲ್ಲಿ ನಡೆಯುವ ದಸರಾ ಉತ್ಸವವನ್ನು ಈ ವರ್ಷ ಕೊರೋನಾ ಸೋಂಕು ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ಆಡಂಬರದ ಕಾರ್ಯಕ್ರಮಗಳಿಲ್ಲದೆ ಸರಳವಾಗಿ ಆಚರಿಸಲು ಭಾನುವಾರ ಮಠದ ದರ್ಬಾರ್ ಹಾಲ್ದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ಹಿರೇಮಠದ ದಸರಾ ಉತ್ಸವ ಪ್ರತಿ ವರ್ಷನೂ ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ 2 ವರ್ಷಗಳಿಂದ ದಸರಾ ಉತ್ಸವ ಸರಳವಾಗಿ ಆಚರಣೆ ಹಾಕೊಂತ ಬಂದದ. ಆದರೆ ಈ ವರ್ಷ ಸರಳ ಅಷ್ಟೇ ಅಲ್ಲ, ಅತಿ ಸರಳ. ಇದೇನು ಸಂಪ್ರದಾಯಗಳೇನದಾವ ಅವುಗಳನ್ನು ಮಾತ್ರ ಪಾಲನೆ ಮಾಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀವಿ. ಮೈಸೂರಂತ ದಸರಾನೇ ಈ ವರ್ಷ ಅತಿ ಸರಳವಾಗಿ ಆಚರಣೆ ಮಾಡುವಾಗ ನಾವು ಕೂಡ ಅದಕ್ಕೆ ಹೊರತಾಗಿರಬಾರದು. ಸಂಪ್ರದಾಯ ಯಾವುದೂ ನಿಲ್ಲಂಗಿಲ್ಲ, ಆದರೆ ಸಂಪ್ರದಾಯದಲ್ಲಿ ಜಾಸ್ತಿ ಜನ ಕೂಡುವುದಿಲ್ಲ. ಪ್ರತಿ ವರ್ಷ ಏನು ಸಂಪ್ರದಾಯಗಳು ಇರ್ತವೆ ಅವೆಲ್ಲ ನಡೀತಿರ್ತವೆ, ಆದರೆ ಯಾವುದು ಕೂಡ ಅತಿ ವೈಭವದ ಕಾರ್ಯಕ್ರಮ ಯಾವುದು ನಡೆಯುವುದಿಲ್ಲ. ಜೊತೆಗೆ ಇನ್ನೊಂದು ಏನಂತಂದರೆ ನಮ್ಮ ಮತ್ತೆ ಸಮಿತಿಯವರು ವಿಚಾರ ಮಾಡಬೇಕು, ಅದು ಉತ್ಸವ ಆ ಬಣ್ಣಿ ಮುಡಿ ಕಾರ್ಯಕ್ರಮ ಅದು ಹೇಗೆ ಅನ್ನೋದನ್ನು ಕೂಡ ನಾವು ಮುಂದೆ ತಿಳಿಸ್ತೀವಿ. ಒಟ್ಟಾರೆ ಎಲ್ಲರೂ ಆರಾಮ್ ಇರೋದನ್ನ ಈ ಸರಿ ಒಂಥರದ ಹಬ್ಬ ಅನ್ಕೊಳ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ನಿಮ್ಮ ಮನೆಯಲ್ಲಿ ಇದ್ದುಕೊಂಡ್ರೂ ನೆನಪಿಟ್ಟುಕೊಳ್ಳಿ. ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಮೊದಲ ಹಳಿ ಪದ್ಧತಿ ಹೆಂಗದ ಅದನ್ನು ಅನುಸರಣೆ ಮಾಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ. ಈ ಸಂದರ್ಭದಲ್ಲಿ ಮಹಾವೀರ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಪೂರ್ವಭಾವಿ ಸಭೆಯಲ್ಲಿ ಸವಿಸ್ತಾರವಾಗಿ ಮಾತನಾಡಿದರು. ಹುಕ್ಕೇರಿ ದಸರಾ ಉತ್ಸವವನ್ನು ಸರಳ ರೀತಿಯಾಗಿ ಆಚರಿಸಲು ನಿರ್ಣಯಿಸಲಾಗಿದ್ದು, ಇದು ಒಂದು ಈ ಒಂದು ವಿಶ್ವಾದ್ಯಂತ ಇರುವ ಕೊರೋನಾ ರೋಗದ ಒಂದು ಸುಮಾರು ಮಾರ್ಚ್ ತಿಂಗಳಿನಿಂದ ಇಲ್ಲಿಯವರೆಗೂ ಕಡಿಮೆ ಆಗದೇ ಇರುವುದರಿಂದ ಈ ದಸರಾ ಉತ್ಸವನು ಸಹ ಹುಕ್ಕೇರಿ ದಸರಾ ಉತ್ಸವನ ಸರಳವಾಗಿ ಆಚರಿಸಲು ನಿರ್ಣಯಿಸಿದ್ದ ಒಂದು ಇದಕ್ಕೆ ನಮ್ಮ ಹುಕ್ಕೇರಿ ಪೂರ್ವ ಇದು ದಸರಾ ಉತ್ಸವದ ಎಲ್ಲ ಸದಸ್ಯರು ಸಹಮತ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಈ ವರ್ಷ ದಸರಾ ಉತ್ಸವವನ್ನು ಸರಳವಾಗಿ ಆಚರಿಸೋಣ. ಸಾಮಾಜಿಕ ಅಂತರ ಕಾಯ್ದುಕೊಂಡು ಸ್ಯಾನಿಟೈಸರ್ ಮಾಡಿಕೊಂಡು ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಿ ಈ ಕೊರೋನಾ ರೋಗದಿಂದ ಜಾಗೃತರಾಗೋಣ ಅಂತ ಹೇಳಿ ರೀಡ್ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಪಾಟೀಲ್, ಬಸವೇಶ್ ಪಟನ್ ಶೆಟ್ಟಿ, ಪಿಂಟು ಶೆಟ್ಟಿ, ಸುರೇಶ್ ಜಿಂಡ್ರಾಳೆ, ಎಚ್ಎಲ್ ಪೂಜೇರಿ, ಎಸ್ಐ ಸಂಬಾಳ್, ಶಿವಲಿಂಗ್ ಹಿರೇಮಠ್ ಸೇರಿದಂತೆ ಹುಕ್ಕೇರಿ ದಸರಾ ಉತ್ಸವ ಕಮಿಟಿಯವರು ಉಪಸ್ಥಿತರಿದ್ದರು.